ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಸ್ವಿಗ್ಗಿ ಐ ಪಿ ಒ ಕುರಿತು ಚರ್ಚೆ ಮಾಡೋಣ ಹೌದು ನೀವು ಸರಿಯಾಗಿ ಕೇಳ್ತಿದ್ದೀರಾ ಸ್ವಿಗ್ಗಿಯ ತನ್ನ ಷೇರುಗಳನ್ನು ಮೊದಲ ಬಾರಿ ಎನ್ ಸಿಯಲ್ಲಿ ಲಿಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಐ ಪಿ ಒ ಮುಖಾಂತರ ಬಿಟ್ಟು ಐ ಪಿ ಒ ಬಗ್ಗೆ ನೀವು ತಿಳಿಯಬೇಕಾದ ಪ್ರಮುಖ ವಿಚಾರಗಳನ್ನು ನಾವು ನೋಡೋಣ ಸ್ವಿಗ್ಗಿ ತನ್ನ ಐ ಪಿ ಒ ಅನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಆರರಿಂದ ಎಂಟರವರೆಗೆ ಲಭ್ಯವಿಟ್ಟಿತ್ತು ಷೇರುಗಳ ಬೆಲೆ ಸರಣಿ ಅಂದರೆ ಮುನ್ನೂರ ಎಪ್ಪತ್ತೊಂದರಿಂದ ಮುನ್ನೂರ ತೊಂಬತ್ತರವರೆಗೆ ಇತ್ತು ಸ್ವಿಗ್ಗಿಯು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಕೋಟಿ ಬೆಲೆಯ ಐ ಪಿ ಒ ಅನ್ನು ಬಿಡುಗಡೆ ಮಾಡಿದ್ದು ಇವು ಸೆವೆನ್ ಪಾಯಿಂಟ್ ಸೆವೆನ್ ಪ್ರೀಮಿಯಂ ಅಂದರೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ದರದಲ್ಲಿ ಮೊದಲ ದಿನವೇ ಎನ್ ಎಸ್ಸಿಯಲ್ಲಿ ಲಿಸ್ಟ್ ಆಗಿ ಇಪ್ಪತ್ತರಲ್ಲಿ ಟ್ರೇಡ್ ಆಗ್ತಿತ್ತು ಲಿಸ್ಟ್ ಲಿಸ್ಟ್ ಆದಂಗೆ ಹಾಗಾದರೆ ಇವತ್ತಿನ ಮೊದಲ ದಿನದ ಲಿಸ್ಟಿಂಗ್ ಬಗ್ಗೆ ಮಾತಾಡೋದೇ ಆದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ಸಿಯಲ್ಲಿ ಸ್ವಿಗ್ಗಿ ಶೇರ್ಗಳು ಲಿಸ್ಟ್ ಆಗಿದ್ದಾರೆ ಬಾಂಬೆ ಅಂದರೆ ಬಿ ಎಸ್ ಸಿ ಬಿ ಸಿನಲ್ಲಿ ನಾನ್ನೂರ ಹನ್ನೆರಡು ರೂಪಾಯಿಗೆ ಲಿಸ್ಟ್ ಆಗಿತ್ತು ಇದು ಐ ಪಿ ಓ ಬೆಳೆ ಮುನ್ನೂರ ತೊಂಬತ್ತಕ್ಕೆ ಹೋಲಿಕೆ ಮಾಡೋದಾದರೆ ಸರಾಸರಿ ಫೈವ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟರಿಂದ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ಯಾದಿ ಪ್ರೀಮಿಯಮ್ ಆಗಿತ್ತು ಅಂತೂ ಸ್ವಿಗ್ಗಿ ಐ ಪಿ ಯ ಪರ್ಫಾರ್ಮೆನ್ಸ್ ನೋಡೋದಾದರೆ ಮೊದಲ ದಿನದಲ್ಲಿಯೇ ಸ್ವಿಗ್ಗಿ ಉತ್ತಮ ಪ್ರಾರಂಭವನ್ನು ಕಂಡಿದೆ ಷೇರುಗಳು ಹೇಗೆ ನಡೆದು ಹೋಗುತ್ತವೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಆದರೆ ಪ್ರಾರಂಭದಲ್ಲೇ ಸ್ವಿಗ್ಗಿಯು ಇನ್ನೊಂದು ಪ್ರಮುಖ ಪ್ಲೇಯರಾಗಿ ಎಸ್ಟಾಬ್ಲಿಷ್ ಆಗಿರುವಂತೆ ಕಂಡುಬರುತ್ತದೆ ವಹಿವಾಟಿನಲ್ಲಿ ಇದು ಬಹುಶಃ ಇದೀಗ ಪ್ರಮುಖ ಆಯ್ಕೆಯಾಗಿ ಬದಲಾಗಬಹುದು ಸ್ವಿಗ್ಗಿ ಐ ಪಿ ಓ ಗೇಂಡ್ ಅಟೆನ್ಷನ್ ನೋಡೋದಾದರೆ ಸ್ವಿಗ್ಗಿ ನಮ್ಮೆಲ್ಲರಿಗೂ ಪರಿಚಿತವಾದ ಫುಡ್ ಡಿಲಿವರಿ ಆ್ಯಪ್ ಮತ್ತು ಆಹಾರ ವಿತರಣೆ ಸೇವೆ ಆದರೆ ಈಗ ಅದು ಕ್ವಿಕ್ ಕಾಮರ್ಸ್ ಕಂಪನಿಯಾಗಿ ತನ್ನ ವ್ಯಾಪಾರದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಬೇಕನ್ಕೊಂಡಿದ್ದಾರೆ ಇದು ಅದರ ಐ ಪಿ ಒಗೆ ಹೆಚ್ಚಿನ ಗ್ರಾಹಕ ವಿಶ್ವಾಸವನ್ನು ತರುವ ಮೂಲಕ ಆರ್ಥಿಕವಾಗಿ ಬಲವನ್ನು ಹೊಂದಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ನೋಡಬಹುದಾಗಿದೆ ಇನ್ವೆಸ್ಟರ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತಾ ಇಲ್ಲ ಅದು ನೋಡೋದಾದರೆ ಹೀಗಾಗಿ ಹೂಡಿಕೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೋ ಸ್ವಿಗ್ಗಿ ಶೇರ್ಗಳಲ್ಲಿ ಅವರು ಅದರ ಮುಂಚೂಣಿಯನ್ನು ನಡೆದ ಬಿಸ್ನೆಸ್ ಹಾಗೂ ಹೊಸ ಹೊಸ ಸೇವೆಗಳು ಮುಂದೆ ತರಲಿದ್ದಾರೆ ಅಂತ ಸ್ವಿಗ್ಗಿ ಸಿ ಇ ಒ ಹಂಚಿಕೊಂಡಿದ್ದಾರೆ ಆದರೆ ಷೇರುಗಳು ಷೇರುಗಳ ಬೆಳೆ ದುಬಾರಿತನವನ್ನು ಗಮನದಲ್ಲಿಟ್ಟುಕೊಂಡು ಹೂಡಿಕೆಗೆ ಹೊರಡುವ ಮುನ್ನ ನಿಮ್ಮ ಚಿಂತನೆಗಳನ್ನು ಸರಿಯಾಗಿ ತಲುಪಿಸಿಕೊಳ್ಳಿ ಇದರ ಬಗ್ಗೆ ಕನ್ಕ್ಲೂಷನ್ ಕೊಡೋದಾದರೆ ಸ್ವಿಗ್ಗಿ ತನ್ನ ಐ ಪಿ ಒ ಮೂಲಕ ಯಶಸ್ವಿಯಾಗಿ ಬೋರ್ಸ್ಗಳನ್ನು ಪ್ರದರ್ಶನ ನೀಡಿದ ಹಿನ್ನೆಲೆಯಲ್ಲಿ ಇದರ ಮುಂದಿನ ಪ್ರಗತಿ ಯಾವಾಗಲೂ ಹೂಡಿಕೆದಾರರಿಗೆ ಆಸಕ್ತಿ ಹುಟ್ಟಿಸುವಂತಾಗಿರುತ್ತದೆ ಇದು ಇಟ್ಕೊಬೇಕು ನೋಡಿ ನೀವು ಯಾವ ಲಭ್ಯತಾ ಹಾಟ್ ಹಾರ್ಟ್ವೇರ್ನಲ್ಲಿ ಹೂಡಿಕೆ ಮಾಡಬೇಕಾದರೂ ಅದು ತಪ್ಪದೇ ತಪ್ಪದೇ ಇದು ಗಮನದಲ್ಲಿ ಇಟ್ಕೊಬೇಕು ನೀವು ಆರ್ಥಿಕ ಉದ್ದೇಶಕ್ಕೆ ಅನುಕೂಲವಾಗಿರಬೇಕು ಆಧುನಿಕ ಹೂಡಿಕೆ ಮತ್ತು ಇತರೆ ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಈ ವಿಡಿಯೋನ ನಿಮ್ಮ ಶೇರ್ ಮಾರ್ಕೆಟ್ ಇನ್ವೆಸ್ಟರ್ ಆಗಿರ್ಬೋದಿಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ತಪ್ಪದೆ ಮರಿದಿರ ಎಲ್ರಿಗೂ ಶೇರ್ ಮಾಡಿ ಹಾಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು